ಬನೀದಿಗಾ ಲೋಕಲ್ ವಿಮರ್ಶೆಯನ್ನ ಮಾಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ತುಂಗಾ ನದಿ ತುಂಬಿ ಹರಿತಾ ಇದೆ ಮಲೆನಾಡ ಭಾಗದಲ್ಲಿ ಆಗ್ತಾ ಇರುವಂತಹ ನಿರಂತರ ಮಳೆಯಿಂದಾಗಿ ತುಂಗೆಯ ಒಡಲು ತುಂಬಿದೆ ಹೀಗಾಗಿ ತುಂಗೆಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಲಾಗುತ್ತೆ ಅದ್ ಯಾವ ರೀತಿ ಅಂತೀರಾ ಇವರದಿ ನೋಡಿ ಮಲೆನಾಡಲ್ಲಿ ಮುಂದುವರೆದ ವರ್ಷಧಾರೆ ಸಂಸದರಿಂದ ತುಂಗಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಕರ್ನಾಟಕ ನೀರಾವರಿ ನಿಗಮದಿಂದ ಕಾರ್ಯಕ್ರಮ ಆಯೋಜನೆ ಮಲೆನಾಡಿನಲ್ಲಿ ವರ್ಷಧಾರೆ ಮುಂದುವರೆದಿದೆ ಈ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಯ ತುಂಗಾ ಜಲಾಶಯ ಭರ್ತಿಯಾಗಿರುವುದರಿಂದ ಸಂಸದ ಬಿವೈ ರಾಘವೇಂದ್ರ ಗಾಜನೂರಿನಲ್ಲಿಂದು ಬಾಗಿನ ಅರ್ಪಿಸಿದರು ಕರ್ನಾಟಕ ನೀರಾವರಿ ನಿಗಮ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕರಾದ ಅರಗ ಜ್ಞಾನೇಂದ್ರ ಡಿಎಸ್ ಅರುಣ್ ಮಾಜಿ ಶಾಸಕ ಅಶೋಕ್ ನಾಯಕ್ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಬಿವೈ ರಾಘವೇಂದ್ರ ಜಲಾಶಯ ಭರ್ತಿಯಾಗಿರುವುದರಿಂದ ಶಿವಮೊಗ್ಗ ಹಾವೇರಿ ದಾವಣಗೆರೆ ಈ ತುಂಗಾ ಮೇಲ್ದಂಡೆ ಭಾಗದ ಜನರಿಗೆ ಜೀವನದಿಯಾಗಿರೋದರಿಂದ ಬಹಳ ಸಂತಸ ತಂದಿದೆ ಎಂದರು ತುಂಗಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಗಿದೆ ತುಂಗಾ ಜಲಾಶಯದಿಂದ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸಲು ಉಣಿಸಲು ಸಹಕಾರಿಯಾಗಲಿದ್ದು ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು